ಗುಡ್ ಈವ್ನಿಂಗ್ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಇವರು ನಡೆಸಿದಂತಹ ಎರಡು ಸಾವಿರದ ಇಪ್ಪತ್ತೆರಡರ ವಾರ್ಷಿಕ ಪ್ರಶ್ನೆ ಪತ್ರಿಕೆ ಸಮಾಜ ವಿಜ್ಞಾನ ವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಏನಪ್ಪ ಅಂದರೆ ಉತ್ತರಗಳನ್ನು ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ನಿಮ್ಮ ಜೊತೆ ಏನು ಇದ್ದೀನಿ ಅಂದರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದೇನಪ್ಪ ಅಂದರೆ ಎಕ್ಸಾಮ್ ವ್ಯಾಲ್ಯೂಯೇಷನ್ ಟೈಮಲ್ಲಿ ನಮಗೆ ಕೀ ಆನ್ಸರ್ ಚೆಕ್ ಪೇಪರ್ಗಳನ್ನು ಚೆಕ್ ಮಾಡಲಿಕ್ಕೆ ಕೊಡುವಂಥ ಕೀ ಆನ್ಸರ್ ಶೀಟನ್ನು ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾದರೆ ಹೆಚ್ಚು ಟೈಮನ್ನು ವೇಸ್ಟ್ ಮಾಡದೆ ಡಿಸ್ಕಸ್ ಮಾಡೋಣ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಹೌದಾ ಭಾರತ ಮತ್ತು ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರಪ್ಪ ಅಂದರೆ ವಾಸ್ಕೋಡಗಾಮ ಆಪ್ಷನ್ ಬಿ ಏನಪ್ಪ ಅಂದರೆ ಸರಿಯಾದ ಉತ್ತರ ನೆಕ್ಸ್ಟ್ ಅಲಿ ಸಹೋದರರು ಮುನ್ನಡೆಸಿದ ಚಳುವಳಿ ಅಲಿ ಸಹೋದರರು ಮುನ್ನಡೆಸಿದಂಥ ಚಳುವಳಿ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಖಿಲಾಫತ್ ಚಳುವಳಿ ಯಾವುದು ಖಿಲಾಫತ್ ಚಳುವಳಿ ವಿಶ್ವದ ಯಾವುದೇ ಶಕ್ತಿ ಬನಕ್ಕೂ ಸೇರದೇ ಇರುವ ನೀತಿ ಹೌದಾ ಅದನ್ನು ನಾವು ಅಲಿಪ್ತ ನೀತಿ ಅಂತ ಕರಿತೀವಿ ಆಪ್ಷನ್ ಎ ಏನಪ್ಪ ಅಂದರೆ ಸರಿಯಾದ ಉತ್ತರ ಅಲಿಪ್ತ ನೀತಿ ಇವುಗಳಲ್ಲಿ ಸಂಭಾವನೆ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಇವುಗಳಲ್ಲಿ ಸಂಭಾವನೆ ರಹಿತ ದುಡಿಮೆಗೆ ಉತ್ತಮ ಉದಾಹರಣೆ ಯಾರಪ್ಪ ಅಂದರೆ ಆಪ್ಷನ್ ಸಿ ಗೃಹಿಣಿ ಆಪ್ಷನ್ ಸಿ ಗೃಹಿಣಿ ಯಾಕಂದರೆ ದಾದಿ ಆಮೇಲೆ ಶಿಕ್ಷಕಿ ಪೊಲೀಸ್ ಇವರೆಲ್ಲ ಸಂಭಾವನೆಯನ್ನು ಪಡಿತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದ ಪತ್ರಿಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರಾರಂಭಿಸಿದಂಥ ಪತ್ರಿಕೆ ಯಾವಪ್ಪ ಅಂದರೆ ಮೂಕನಾಯಕ ನೆಕ್ಸ್ಟ್ ನಾಗಾರ್ಜುನ ಸಾಗರ ವನ್ಯಜೀವಿಧಾಮವು ಇರುವಂತಹ ರಾಜ್ಯ ನಾಗಾರ್ಜುನ ಸಾಗರ ವನ್ಯಜೀವಿಧಾಮ ಇರುವಂತಹ ರಾಜ್ಯ ಆಪ್ಷನ್ ಡಿ ತೆಲಂಗಾಣ ಯಾವುದು ತೆಲಂಗಾಣ ನೆಕ್ಸ್ಟ್ ಭಾರತದಲ್ಲಿ ಮೂರು ಹಂತದ ಪಂಚಾಯಿತಿಗಳು ಅಸ್ತಿತ್ವಕ್ಕೆ ತಂದ ಸಂವಿಧಾನದ ತಿದ್ದುಪಡಿ ಹೌದಾ ಸಂವಿಧಾನದ ತಿದ್ದುಪಡಿ ಎಪ್ಪತ್ತ್ಮೂರು ಭಾರತದಲ್ಲಿ ಮೂರು ಹಂತದ ಪಂಚಾಯಿತಿಗಳನ್ನು ಅಸ್ತಿತ್ವಕ್ಕೆ ತಂದ ಅಸ್ತಿತ್ವಕ್ಕೆ ತಂದ ಸಂವಿಧಾನ ತಿದ್ದುಪಡಿ ಆಪ್ಷನ್ ಸಿ ಎಪ್ಪತ್ತ್ಮೂರನೇ ತಿದ್ದುಪಡಿ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಅದನ್ನು ನಾವು ಚಾಲ್ತಿ ಖಾತೆ ಅಥವಾ ಕರೆಂಟ್ ಅಕೌಂಟ್ ಅಂತ ಕರಿತೀವಿ ಉಳಿತಾಯ ಖಾತೆ ಆದರೆ ಕೇವಲ ದಿನದಲ್ಲಿ ಮೂರು ಬಾರಿ ಮಾತ್ರ ನೀವು ಟ್ರಾನ್ಸಾಕ್ಷನ್ ಮಾಡಬಹುದು ನೆಕ್ಸ್ಟ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸುವುದು ವೆಲ್ಲೆಸ್ಲಿಯು ಏಕೆ ತನ್ನ ಹುದ್ದೆಗೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ಮರಳಿದ ವೆಲ್ಲೆಸ್ಲಿಯ ಯುದ್ಧಪ್ರಿಯ ನೀತಿಯಿಂದ ಕಂಪನಿಗೆ ನಷ್ಟವಾಯಿತು ಅದಕ್ಕೆ ರಾಜೀನಾಮೆ ನೀಡಿ ಇಂಗ್ಲೆಂಡ್ಗೆ ಮರಳದ ಭಾರತದ ಪ್ರಥಮ ರಾಷ್ಟ್ರಾಧ್ಯಕ್ಷರು ಯಾರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹೌದಾ ರಾಷ್ಟ್ರಾಧ್ಯಕ್ಷರು ರಾಷ್ಟ್ರಪತಿ ಪ್ರತಿ ವರ್ಷ ಮಾನವ ಹಕ್ಕುಗಳ ದಿನವನ್ನು ಎಂದು ಆಚರಿಸುತ್ತೇವೆ ಡಿಸೆಂಬರ್ ಹತ್ತು ಜನಮುಂದೆ ಎಂದರೆ ಯಾವುದೇ ಪೂರ್ವ ಯೋಜನೆ ಇಲ್ಲದೆ ಅನಿಶ್ಚಿತವಾಗಿ ಒಂದು ಆಸಕ್ತಿಯ ಸುತ್ತ ನೆರೆದಿರುವಂಥ ಜನರಾಶಿಯನ್ನು ಜನಮುಂದೆ ಅಂತ ಕರೀತಾರೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ನೀಲಗಿರಿ ಬೆಟ್ಟಗಳಲ್ಲಿ ಸಂಧಿಸ್ತವೆ ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವ ಅರಣ್ಯಗಳ ವಿಧ ಯಾವುದು ಹೌದಾ ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುವಂತಹ ಅರಣ್ಯ ಮ್ಯಾನ್ಗ್ರೋವ್ ಅರಣ್ಯ ರಾಷ್ಟ್ರೀಯ ವರಮಾಣ ಎಂದರೇನು ಒಂದು ವರ್ಷದ ಅವಧಿಯಲ್ಲಿ ದೇಶದಲ್ಲಿ ಉತ್ಪಾದಿಸುವ ಎಲ್ಲ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನು ರಾಷ್ಟ್ರೀಯ ವರಮಾಣ ಅಂತ ಕರೀತಾರೆ ಇನ್ನು ಕ್ವಶನ್ ನಂಬರ್ ಸಿಕ್ಸ್ಟೀನ್ ವಿಪ್ರೋ ತಂತ್ರಜ್ಞಾನ ಸಂಸ್ಥೆಯ ಸ್ಥಾಪಕರು ಯಾರು ಅಜೀಮ್ ಪ್ರೇಮ್ ಜಿ ಹೌದಾ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸೋದು ಟೋಟಲ್ ಏಟ್ ಕ್ವಶನ್ಸು ಸಿಕ್ಸ್ಟೀನ್ ಮಾರ್ಕ್ಸ್ಗೆ ಟು ಮಾರ್ಕ್ಸ್ ಈಚ್ ಹೌದಾ ಹಾಗಾದರೆ ಬಕ್ಸಾರ್ ಕದನದ ಪರಿಣಾಮಗಳೇನು ಬಂಗಾಳದ ದಿವಾನಿ ಹಕ್ಕು ಈಸ್ಟ್ ಇಂಡಿಯಾ ಕಂಪನಿಗೆ ಸೇರ್ತು ಬಕ್ಸಾರ್ ಕದನದ ಪರಿಣಾಮ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿಗಳಿಗೆ ಶಾ ಆಲಂ ಎರಡು ಬಂಗಾಳದ ಹಕ್ಕನ್ನು ಬಿಟ್ಟನು ಶೂಜ್ ಉದ್ದೌಲ್ನಿಂದ ಐವತ್ತು ಲಕ್ಷ ರೂಪಾಯಿ ಯುದ್ಧ ಪರಿಹಾರ ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ಇನ್ನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಯಾವುವು ಭಾರತೀಯ ರೈಜ್ ರಾಜ್ಯದಲ್ಲಿ ಬ್ರಿಟಿಷ್ ಸೇನಾ ತುಕಡಿ ಸೇನೆಯ ವೇತನ ಮತ್ತು ನಿರ್ವಹಣೆ ರಾಜ್ಯದ್ದು ರೆಸಿಡೆಂಟನ ನೇಮಕ ಯಾವುದೇ ಯುರೋಪಿಯನ್ನರನ್ನು ನೇಮಿಸುವಂತಿಲ್ಲ ಯುದ್ಧ ಅಥವಾ ಸಂಧಾನಕ್ಕೆ ಗವರ್ನರ್ ಜನರಲ್ ಸಮ್ಮತಿ ಬೇಕು ಕಂಪನಿಯಿಂದ ಆಂತರಿಕ ಅಥವಾ ಬಾಹ್ಯ ಭದ್ರತೆ ಹೌದಾ ಇನ್ನು ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಇದರಲ್ಲಿ ಬರಿಬೇಕು ಪ್ರತಿ ಪಾಯಿಂಟ್ಸ್ಗೆ ಹಾಫ್ ಅಂಕ ಪಂಚಶಿಶೀಲ ತತ್ವಗಳು ಯಾವುವು ಅಥವಾ ಅಂತ ಇನ್ನೊಂದು ಕ್ವಶನ್ ಇದೆ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವ ಹೋರಾಟವನ್ನು ವಿವರಿಸಿ ಹಂಗಾರೆ ಪಂಚಶೀಲ ತತ್ವಗಳು ಪ್ರಾದೇಶಿಕ ಸಾರ್ವಭೌಮತೆಯ ಗೌರವ ಆಮೇಲೆ ಪರಸ್ಪರ ಆಕ್ರಮಣ ಮಾಡದಿರುವುದು ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಇಲ್ಲ ಪರಸ್ಪರ ಸಹಕಾರ ಮತ್ತು ಸಮಾನತೆ ಶಾಂತಿಯುತ ಸಹಬಾಳ್ವೆ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸಲ್ಲಿ ಬರೀಬೇಕು ಹಂಗಾರೆ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವ ಹೋರಾಟವನ್ನು ವಿವರಿಸಿ ಎಂದು ಕೇಳಿದ್ದಾರೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ನಮೂದಿಸಿದೆ ವಿಶ್ವಸಂಸ್ಥೆಯಲ್ಲಿ ಮಾನವ ಹಕ್ಕುಗಳ ಸಮರ್ಥನೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಮಹಿಳಾ ಆಯೋಗದ ಸ್ಥಾಪನೆ ಪರಿಶಿಷ್ಟ ಜಾತಿ ಆಯೋಗದ ಸ್ಥಾಪನೆ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತ ಆಯೋಗಗಳ ರಚನೆ ರಾಜ್ಯ ಮಾನವ ಹಕ್ಕು ಮತ್ತು ಮಹಿಳಾ ಆಯೋಗಗಳ ರಚನೆ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಸಾಕು ಯಾವುದಕ್ಕೆ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವ ಹೋರಾಟ ಅನ್ನೋ ವಿಷಯಕ್ಕೆ ನೆಕ್ಸ್ಟ್ ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳನ್ನು ಪಟ್ಟಿ ಮಾಡಿ ಅಥವಾ ಯಾವುದಾದ್ರೂ ನಾಲ್ಕು ಪರಿಸರ ಚಳುವಳಿಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ಹಾಗಾದರೆ ಅಸಂಘಟಿತ ವಲಯದ ದುಡಿಮೆಗಾರರು ಎದುರಿಸುತ್ತಿರುವಂಥ ಸವಾಲುಗಳೇನಪ್ಪ ಅಂದರೆ ವಲಸೆ ಸಾಮಾಜಿಕ ಭದ್ರತೆ ಮತ್ತು ಕನಿಷ್ಠ ಮೂಲ ಸೌಲಭ್ಯ ಬಾಲಕಾರ್ಮಿಕರು ದೈಹಿಕ ಮತ್ತು ಮಾನಸಿಕ ದೌರ್ಜನ್ಯ ಇದರಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಬರೆದ್ರೆ ಸಾಕು ಇನ್ನು ಏನಪ್ಪ ಅಂದರೆ ಚಳುವಳಿಗಳು ಜಾರ್ಖಂಡ್ ಮುಕ್ತಿ ಮೋರ್ಚಾ ಚಿಪ್ಕೋ ಚಳುವಳಿ ಅಪ್ಪಿಕೋ ಚಳುವಳಿ ನರ್ಮದಾ ಬಚಾವೋ ಮೌನ್ ಕಣ್ವ್ಯಾ ಆಂದೋಲನ ಎಮ್ ಆರ್ ಪಿ ಎಲ್ ವಿರುದ್ಧ ನಂದಿ ಕೋರು ಸ್ಥಾವರ ವಿರುದ್ಧ ವಿಶೇಷ ಆರ್ಥಿಕ ವಲಯದ ವಿರುದ್ಧ ಕೈಗಾ ಸ್ಥಾವರ ವಿರೋಧಿ ಚಳುವಳಿ ಇವೆಲ್ಲ ಏನಪ್ಪ ಅಂದರೆ ಯಾವುದು ಯಾವುದಾದರೂ ನಾಲ್ಕು ಪರಿಸರಕ್ಕೆ ಸಂಬಂಧಿಸಿದಂತಹ ಚಳುವಳಿಗಳು ಭಾರತದ ವಾಯುಗುಣದ ಪ್ರಮುಖ ಋತುಮಾನಗಳ್ಯಾವು ಚಳಿಗಾಲ ಬೇಸಿಗೆ ಕಾಲ ಮಳೆಗಾಲ ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮಣ್ಣಿನ ಸವತಕ್ಕೆ ಕಾರಣಗಳೇನು ಅರಣ್ಯ ನಾಶ ಅತಿಯಾದ ಮೇಯಿಸುವಿಕೆ ವರ್ಗಾವಣೆ ಬೇಸಾಯ ಪದ್ಧತಿ ಅವೈಜ್ಞಾನಿಕ ಬೇಸಾಯ ಪದ್ಧತಿ ಮೇಲ್ಪದರದ ಮಣ್ಣಿನ ಬಳಕೆ ಪ್ರವಾಹ ಮತ್ತು ಅತಿ ನೀರಾವರಿ ಇನ್ನು ವಸತಿ ಯೋಜನೆಗಳನ್ನು ತಿಳಿಸಿ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಆಶ್ರಯ ಯೋಜನೆ ಇವೆಲ್ಲ ಏನಪ್ಪ ಅಂದರೆ ವಸತಿ ಯೋಜನೆಗಳು ಗ್ರಾಹಕ ರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು ಸುರಕ್ಷತೆ ಅಥವಾ ಗುಣಮಟ್ಟ ಅಪಾಯಕಾರಿ ವಸ್ತುಗಳ ತಯಾರಿಕೆ ಅಥವಾ ಮಾರಾಟ ತಪ್ಪಿಸುವುದು ಮಾರುಕಟ್ಟೆ ಅನುಚಿತ ವ್ಯವಹಾರ ತಡೆ ಗುಣಮಟ್ಟ ಅಳತೆ ತೂಕ ಬೆಲೆಗಳ ಮೇಲೆ ನಿಗಾ ಗ್ರಾಹಕರಿಗೆ ಸೂಕ್ತ ಪರಿಹಾರ ಗ್ರಾಹಕ ಶಿಕ್ಷಣ ಮತ್ತು ಗ್ರಾಹಕ ಜಾಗೃತಿ ಇದರಲ್ಲಿ ಯಾವುದಾದ್ರೂ ಫೋರ್ ಪಾಯಿಂಟ್ಸ್ ಬರೆದರೆ ಟು ಮಾರ್ಕ್ಸ್ ಆರು ವಾಕ್ಯಗಳಲ್ಲಿ ಉತ್ತರಿಸುವುದು ಪ್ರತಿ ಕ್ವಶನ್ಗೆ ತ್ರೀ ಮಾರ್ಕ್ಸ್ ಇದೆ ಹೌದಾ ಟೋಟಲ್ ನೈನ್ ಕ್ವಶನ್ಸ್ ಬರ್ತಾವ ಹಂಗಾರೆ ನೈನ್ ತ್ರೀಝಾ ಟ್ವೆಂಟಿ ಸೆವೆನ್ ಮಾರ್ಕ್ಸ್ ಬಿಗ್ ಏರಿಯಾ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣದ ಪರಿಣಾಮಗಳೇನು ಭಾರತೀಯರಲ್ಲಿ ರಾಷ್ಟ್ರೀಯವಾದಿ ದೃಷ್ಟಿಕೋನ ಸ್ಥಳೀಯ ಭಾಷೆ ಅಥವಾ ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ವೃತ್ತಪತ್ರಿಕೆಗಳ ಹೊರಡಿಸುವಿಕೆ ಸಾಮಾಜಿಕ ಅಥವಾ ಧಾರ್ಮಿಕ ಸುಧಾರಣೆ ಆಲೋಚನೆಗಳ ನಾವೀನ್ಯತೆ ಜಗತ್ತಿನ ಅತ್ಯಂತ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಸಾಂಸ್ಕೃತಿಕ ಪರಂಪರೆಯ ಅರಿವು ಕೊಟ್ಟಂತಹ ಪಾಯಿಂಟ್ಸ್ಗಳಲ್ಲಿ ಎನಿ ಸಿಕ್ಸ್ ಪಾಯಿಂಟ್ಸ್ ಬರ್ತಾ ತ್ರೀ ಮಾರ್ಕ್ಸ್ ಆರ್ಯ ಸಮಾಜದ ಉದ್ದೇಶಗಳೇನು ಅಥವಾ ಭಾರತವು ಸ್ವತಂತ್ರ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳ್ಯಾವು ಆರ್ಯ ಸಮಾಜದ ಉದ್ದೇಶಗಳು ಒಬ್ಬನೇ ದೇವರಲ್ಲಿ ನಂಬಿಕೆ ಜಾತಿ ಆಧಾರ ತಿರಸ್ಕಾರ ಅಂತರ್ಜಾತೀಯ ವಿವಾಹಕ್ಕೆ ಪ್ರೋತ್ಸಾಹ ಬಹುಭಕ್ತಿತ್ವ ಅಥವಾ ಬಾಲ್ಯ ವಿವಾಹ ವಿರೋಧ ಸ್ತ್ರೀ ಪುರುಷರ ಸಮಾನತೆ ವೇದಗಳ ಶ್ರೇಷ್ಠತೆ ಇದು ಏನಪ್ಪ ಅಂದರೆ ಆರ್ಯ ಸಮಾಜದ ಉದ್ದೇಶಗಳು ಇನ್ನು ಭಾರತ ಸ್ವತಂತ್ರ ಗಳಿಸಿದ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆಗಳು ಯಾವುವು ಮತೀಯ ಗಲಭೆ ದೇಶೀ ಸಂಸ್ಥಾನಗಳ ವಿಲೀನೀಕರಣ ಕೃಷಿ ಕೈಗಾರಿಕೆ ಮತ್ತು ವಾಣಿಜ್ಯ ವಲಯದ ಅಸ್ಥಿರತೆ ಸಂವಿಧಾನ ರಚನೆ ಅಥವಾ ಹೊಸ ಸರ್ಕಾರ ನೆರೆಯ ಶತ್ರುಗಳು ಜಾತಿ ಅಥವಾ ಲಿಂಗ ಅಸಮಾನತೆ ನಿರಾಶ್ರಿತರು ಹೌದಾ ಈ ಪಾಯಿಂಟ್ಸ್ಗಳಲ್ಲಿ ಎನಿ ಸಿಕ್ಸ್ ಪಾಯಿಂಟ್ಸ್ ಬರೆದು ತ್ರೀ ಮಾರ್ಕ್ಸ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು ಇಡೀ ಭಾರತವನ್ನು ವ್ಯಾಪಿಸಲಿಲ್ಲ ಸ್ವಹಿತಾಸಕ್ತಿ ಸೈನಿಕರಲ್ಲಿದ್ದ ಭಿನ್ನತೆ ಸಂಘಟನೆಯ ಕೊರತೆ ಯುದ್ಧತಂತ್ರ ಮತ್ತು ಸೈನಿಕ ಪರಿಣತಿ ಶಿಸ್ತಿನ ಕೊರತೆ ನಿಶ್ಚಿತ ಗುರಿ ಇರಲಿಲ್ಲ ದೇಶೀಯ ಸಂಸ್ಥಾನಗಳಿಂದ ಬ್ರಿಟಿಷರಿಗೆ ನಿಷ್ಠೆ ಶಿಪಾಯಿಗಳು ಲೂಟಿ ಮತ್ತು ದರೋಡಿಯಲ್ಲಿ ತೊಡಗಿಸಿಕೊಂಡಿದ್ದು ಏನಪ್ಪ ಅಂದರೆ ಹದಿನೆಂಟುನೂರ ಐವತ್ತೇಳರ ದಂಗೆ ವಿಫಲವಾಗಲಿಕ್ಕೆ ಪ್ರಮುಖ ಕಾರಣಗಳು ಇನ್ನು ರಷ್ಯಾದೊಂದಿಗೆ ಭಾರತ ಸಂಬಂಧವನ್ನು ವಿವರಿಸಿ ಉತ್ತಮ ಬಾಂಧವ್ಯ ಭಾರತ ಸೋವಿಯತ್ ಒಪ್ಪಂದ ಚೀನಾ ದಾಳಿ ಖಂಡನೆ ಗೋವಾ ವಿಮೋಚನೆಗೆ ಸ ಅನು ಸಹಕಾರ ತಸ್ಕೆಂಟ್ ಒಪ್ಪಂದ ಇಪ್ಪತ್ತು ವರ್ಷಗಳ ಮೈತ್ರಿ ಒಪ್ಪಂದ ಭಿಲೈ ಬುಕಾರೋ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಕೈಗಾರಿಕಾ ಮತ್ತು ವಾಣಿಜ್ಯ ವಲಯಗಳ ಬೆಳವಣಿಗೆ ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವಕ್ಕೆ ನಮಗೇನು ಮಾಡ್ತಾ ಇದೆ ಅಂದರೆ ರಷ್ಯಾ ಸಹಾಯ ಮಾಡ್ತಾ ಇದೆ ಪ್ರತಿಪಾದನೆ ನೀಡ್ತಾ ಇದೆ ಭಾರತದಲ್ಲಿ ಅಸ್ಪೃಶ್ಯತೆಯ ನಿವಾರಣೆಗೆ ಇರುವ ಕಾನೂನು ಕ್ರಮಗಳನ್ನು ಬರೆಯಿರಿ ಅಸ್ಪೃಶ್ಯತಾ ಆಚರಣೆ ನಿಷೇಧ ಹದಿನೇಳನೇ ವಿಧಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೈದು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತಾರು ಸಾರ್ವತ್ರಿಕ ಮತದಾನ ಸಮಾನತೆ ಹೌದಾ ವಿಧಿಗಳು ಹದಿನೈದು ಹದಿನಾರು ಹದಿನೇಳು ಮೂವತ್ತೆಂಟು ಮತ್ತು ನಲವತ್ತಾರನೇ ವಿಧಿಗಳು ಏನು ಹೇಳ್ತಾವಪ್ಪ ಅಂದರೆ ನಮಗೆ ಸಮಾನತೆಯ ಬಗ್ಗೆ ಹೇಳ್ಕೊಡ್ತಾವೆ ಇನ್ನು ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿ ವಿಧಿ ಇಪ್ಪತ್ತೊಂಬತ್ತು ಹದಿನಾಲ್ಕು ಬಾರ್ ನಾಲ್ಕು ಮುನ್ನೂರ ಇಪ್ಪತ್ತು ಬಾರ್ ನಾಲ್ಕು ವಿಧಿಗಳು ಇವೇನಪ್ಪ ಅಂದರೆ ಶೈಕ್ಷಣಿಕ ಮತ್ತು ಔದ್ಯೋಗಿಕ ಮೀಸಲಾತಿ ಅಸ್ಪೃಶ್ಯತೆಯ ನಿವಾರಣೆಗೆ ರಾಜ್ಯ ಸರ್ಕಾರಗಳಿಗೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ಕಾಯ್ದೆ ರಾಜಕೀಯ ಮೀಸಲಾತಿ ವಿಧಿ ಮುನ್ನೂರ ಇಪ್ಪತ್ತು ಮುನ್ನೂರ ಮೂವತ್ತೆರಡು ಮುನ್ನೂರ ಮೂವತ್ತ್ನಾಲ್ಕನೇ ವಿಧಿಗಳೇನು ಹೇಳ್ತಾವಪ್ಪ ಅಂದರೆ ರಾಜಕೀಯ ಮೀಸಲಾತಿಯ ಬಗ್ಗೆ ಹೇಳ್ತಾವೆ ಧಾರ್ಮಿಕ ಕೇಂದ್ರಗಳಿಗೆ ಮುಕ್ತ ಪ್ರವೇಶ ವಿಧಿ ಇಪ್ಪತ್ತೈದನೇ ವಿಧಿ ಏನು ಮಾಡ್ತಂದ್ರೆ ಧಾರ್ಮಿಕ ಕೇಂದ್ರಗಳಲ್ಲಿ ಮುಕ್ತ ಪ್ರವೇಶದ ಬಗ್ಗೆ ಹೇಳ್ತದೆ ಒಟ್ಟು ಆರು ಪಾಯಿಂಟ್ಸ್ ಮೂರು ಅಂಕಕ್ಕೆ ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಯಾವುವು ಆವರ್ತ ಮಾರುತಗಳ ಪರಿಣಾಮವನ್ನು ಪಟ್ಟಿ ಮಾಡಿ ಅಂತ ಎರಡು ಕ್ವಶನ್ಸ್ ಅದರಲ್ಲಿ ಯಾವುದಾದ್ರೂ ಒಂದು ಬರೀಬೇಕು ಹಾಗಾದರೆ ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳು ಯಾವಪ್ಪ ಅಂದರೆ ವಸ್ತು ಶಕ್ತಿ ಸಂಪನ್ಮೂಲ ಸಾರಿಗೆ ಅಥವಾ ಸಂಪರ್ಕ ಮಾರುಕಟ್ಟೆ ಬಂಡವಾಳ ಕಾರ್ಮಿಕರು ನೀರು ವಾಯುಗುಣ ಸರ್ಕಾರದ ನೀತಿ ಇದರಲ್ಲಿ ಯಾವುದಾದ್ರೂ ಸಿಕ್ಸ್ ಪಾಯಿಂಟ್ಸ್ ವರ್ ತ್ರೀ ಮಾರ್ಕ್ಸ್ ಇನ್ನು ಆವರ್ತ ಮಾರುತಗಳ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದರೆ ಸಾವು ಆಸ್ತಿ ಹಾನಿ ಕಟ್ಟಡಗಳಿಗೆ ಹಾನಿ ಸಾರಿಗೆ ಅಥವಾ ಸಂಪರ್ಕ ಅಸ್ತವ್ಯಸ್ತ ವಿದ್ಯುತ್ ಅಡಚಣೆ ಸ್ವಾಭಾವಿಕ ಸಸ್ಯವರ್ಗ ಹಾನಿ ಪ್ರಾಣಿಗಳಿಗೆ ಹಾನಿ ಎನಿ ಸಿಕ್ಸ್ ಪಾಯಿಂಟ್ಸ್ ತ್ರೀ ಮಾರ್ಕ್ಸ್ ಇನ್ನು ಸಾರಿಗೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಸಂಪನ್ಮೂಲಗಳ ಅಭಿವೃದ್ಧಿ ಕೃಷಿ ಪ್ರಗತಿ ಕೈಗಾರಿಕಾ ಪ್ರಗತಿ ಮಾರುಕಟ್ಟೆ ವಿಸ್ತರಣೆ ವ್ಯಾಪಾರ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಆದಾಯ ಹೆಚ್ಚಳ ಜೀವನ ಮಟ್ಟ ಸುಧಾರಣೆ ಪ್ರವಾಸೋದ್ಯಮ ಅಭಿವೃದ್ಧಿ ರಕ್ಷಣೆಗೆ ನೆರವು ಈ ಕೆಲವು ಪಾಯಿಂಟ್ಸ್ಗಳಲ್ಲಿ ಸಿಕ್ಸ್ ಪಾಯಿಂಟ್ಸ್ ಬರೆದರೆ ತ್ರೀ ಮಾರ್ಕ್ಸ್ ಭಾರತದಲ್ಲಿ ಸದ್ಯ ಇರುವ ಲಿಂಗ ತಾರತಮ್ಯದ ಆಯಾಮಗಳನ್ನು ಗುರುತಿಸಿ ಏನು ಲಿಂಗಾನುಪಾತದಲ್ಲಿ ವ್ಯತ್ಯಾಸ ಸುರಕ್ಷತಾ ದರ ವ್ಯತ್ಯಯ ಉದ್ಯೋಗ ಪರಿಸ್ಥಿತಿ ಕಡಿಮೆ ಕೂಲಿ ಸಂಪಾದನೆ ಖರ್ಚು ಮಾಡುವ ಅಧಿಕಾರ ಇಲ್ಲ ಉತ್ತಮ ಅಧಿಕ ಅಥವಾ ಅಧಿಕ ಸಂಬಳದ ಉದ್ಯೋಗಗಳಲ್ಲಿ ಕಡಿಮೆ ಅವಕಾಶ ಅಪೌಷ್ಟಿಕತೆ ಅಧಿಕ ಕೆಲಸ ಒತ್ತಡ ಅನಾರೋಗ್ಯ ತಾಯಿ ಅಥವಾ ಶಿಶು ಅನಾರೋಗ್ಯ ಮರಣ ಹೆಣ್ಣು ಭ್ರೂಣ ಹತ್ಯೆ ರಾಜಕೀಯ ಅವಗಣನೆ ಇದರಲ್ಲಿ ಯಾವುದಾದರೂ ಸಿಕ್ಸ್ ಪಾಯಿಂಟ್ಸ್ ಬರೆದರೆ ತ್ರೀ ಮಾರ್ಕ್ಸ್ ಇನ್ನು ಇಲ್ಲಿ ಆರ್ ಟೈಪ್ ಇನ್ನೊಂದು ಕ್ವಶನ್ ಇದೆ ಇದಕ್ಕೆ ಭಾರತದಲ್ಲಿ ಅಳವಡಿಸಿಕೊಂಡಿರುವ ಪಂಚಾಯತ್ ರಾಜ್ ವ್ಯವಸ್ಥೆಯ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ಮೂರು ಹಂತದ ಪಂಚಾಯತ್ ವ್ಯವಸ್ಥೆ ಇದೆ ನೇರ ಮತ್ತು ನಿಯಮಿತ ಚುನಾವಣೆ ಮೀಸಲಾತಿ ಹಣಕಾಸು ಮತ್ತು ಆಡಳಿತಾತ್ಮಕ ಮುಂಗಡಪತ್ರ ಲೆಕ್ಕ ಪರಿಶೋಧಕ ಜವಾಬ್ದಾರಿ ಸಿಬ್ಬಂದಿ ನೀಡಿಕೆ ಪಂಚಾಯತ್ ವಿಸರ್ಜನೆ ಚುನಾವಣೆ ನಿಯಮ ಹೌದಾ ಇಷ್ಟು ಏನಪ್ಪ ಅಂದರೆ ಅದೇ ಆ ಕ್ವಶನ್ಗೆ ಸಂಬಂಧಪಟ್ಟಂಥ ಪಾಯಿಂಟ್ಸ್ ಕ್ವಶನ್ ನಂಬರ್ ಥರ್ಟಿ ತ್ರೀ ಬ್ಯಾಂಕಿನ ಕಾರ್ಯಗಳೇನು ಹೌದಾ ಬ್ಯಾಂಕಿನ ಕಾರ್ಯಗಳೇನು ನೋಡೋಣ ಠೇವಣಿ ಅಂಗೀಕಾರ ಸಾಲ ನೀಡಿಕೆ ಹಣ ವರ್ಗಾವಣೆ ಚಕ್ಕು ಅಥವಾ ಹುಂಡಿಯ ಮೇಲೆ ಹಣ ವಸೂಲಿ ಹುಂಡಿ ಸೋಡಿ ಭದ್ರತಾ ಕಪಾಟು ವಿದೇಶಿ ವಿನಿಮಯ ಬೆಲೆ ಬಾಳುವ ವಸ್ತುಗಳ ಭದ್ರತೆ ಸಾಲ ಪತ್ರ ಮತ್ತು ಜವಾಬ್ದಾರಿ ಪತ್ರಗಳ ನೀಡಿಕೆ ಸರ್ಕಾರ ಹಣಕಾಸು ನಿರ್ವಹಣೆ ಇಷ್ಟು ಏನಪ್ಪ ಅಂದರೆ ಬ್ಯಾಂಕಿನ ಕಾರ್ಯಗಳು ಇನ್ನು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವೇನು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿ ಬಂಡವಾಳ ಸಂಗ್ರಹ ಉದ್ಯೋಗ ಸೃಷ್ಟಿ ನಿವ್ವಳ ದೇಶೀಯ ಉತ್ಪನ್ನ ಅಥವಾ ತಲಾ ವರಮಾನ ಹೆಚ್ಚಳ ಮಾರುಕಟ್ಟೆ ಅಭಿವೃದ್ಧಿ ಜೀವನಮಟ್ಟ ಸುಧಾರಣೆ ಕೈಗಾರಿಕಾ ಅಭಿವೃದ್ಧಿ ಆದಾಯ ಮತ್ತು ಸಪೊಂದನ್ನು ಸಂಪತ್ತು ವಿಕೇಂದ್ರೀಕರಣ ರಫ್ತು ಹೆಚ್ಚಳ ಹೊಸ ಬದಲಾವಣೆ ಅಥವಾ ತಾಂತ್ರಿಕತೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದರ ವಾಗ್ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದನು ಅಥವಾ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದಿಗಳ ಪಾತ್ರ ವಿವರಿಸಿ ಅಂದರೆ ದೋಂಡಿಯಾಬಾಗನ ಬಗ್ಗೆ ನೋಡೋಣ ಸೈನ್ಯ ಸಂಘಟನೆ ಬಂಡಾಯ ಘೋಷಣೆ ಶಿವಮೊಗ್ಗ ಮತ್ತು ಬಿದನೂರು ಕೋಟೆ ವಶ ಚಿತ್ರದುರ್ಗ ವಶಕ್ಕೆ ವಿಫಲ ಪ್ರಯತ್ನ ಬಂಡಾಯ ಹತ್ತಿಕ್ಕಲು ವೆಲ್ಲೆಸ್ಲಿಯ ಪ್ರಯತ್ನ ಬ್ರಿಟಿಷರಿಂದ ಶಿವಮೊಗ್ಗ ಹೊನ್ನಾಳಿ ಹರಿಹರ ವಶ ಶಿಕಾರಿಪುರ ವಶವಾದಾಗ ವಾಗ್ ಗುತ್ತಿಗೆ ಪಲಾಯನ ನಿಜಾಮ್ ಗುತ್ತಿಗೆಯನ್ನು ಮುತ್ತಿದಾಗ ಮರಾಠರ ಪ್ರದೇಶಕ್ಕೆ ಪಲಾಯನ ಮರಾಠರು ಸೋಲಿಸಿದರೂ ಹೋರಾಟ ಮುಂದುವರಿಕೆ ಅತೃಪ್ತ ಪಾಳೆಗಾರರಿಂದ ಬೆಂಬಲ ಫ್ರೆಂಚರಿಂದ ಸಹಾಯ ವಿಶಾಲ ಪ್ರದೇಶದಲ್ಲಿ ಬ್ರಿಟಿಷರು ಹಿಂಬಾಲಿಸಿದ್ರು ಶಿರಹಟ್ಟಿ ವಶ ವಾಗ್ನ ಸೈನಿಕರ ಕೊಲೆ ಇಷ್ಟು ಏನಪ್ಪ ಅಂದರೆ ನಾಲ್ಕಂಕಕ್ಕೆ ದೊಂಡಿಯ ವಾಗ್ ಬ್ರಿಟಿಷರ ವಿರುದ್ಧ ಹೀಗೆ ಹೋರಾಡಿದನು ಇನ್ನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದಿಗಳ ಪಾತ್ರ ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೀವ್ರವಾದಿಗಳ ಪಾತ್ರ ಬ್ರಿಟಿಷ್ ಧೋರಣೆಗೆ ವಿರೋಧ ಬಂಗಾಳದ ವಿಭಜನೆಗೆ ವಿರೋಧ ಬಂಧನ ಸ್ವದೇಶಿ ಚಳುವಳಿಗೆ ಪ್ರಚಾರ ದೇಶೀ ವಸ್ತು ಬಳಸಲು ಪ್ರೇರಣೆ ವಿದೇಶಿ ವಸ್ತು ಅಥವಾ ಪ್ರೋತ್ಸಾಹಿಸುವ ಸಂಸ್ಥೆಗಳಿಗೆ ಬಹಿಷ್ಕಾರ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದರು ತಿಲಕರಿಂದ ಸ್ವರಾಜ್ಯವೇ ನನ್ನ ಜನ್ಮಶುದ್ಧ ಹಕ್ಕು ಅದನ್ನು ಪಡೆದೇ ತೀರು ಎಂದು ಘೋಷಣೆ ಪೂರ್ಣ ಸ್ವರಾಜ್ಯದ ಗುರಿ ಜನಸಾಮಾನ್ಯರ ಸಂಘಟನೆ ಗಣೇಶ ಶಿವಾಜಿ ದುರ್ಗಾ ಉತ್ಸವ ತಿಲಕರಿಂದ ಕೇಸರಿ ಮರಾಠ ಪತ್ರಿಕೆಗಳು ಹೊರಡಿಸಲಾಯಿತು ಕ್ರಾಂತಿಕಾರಕ ಬೆಳವಣಿಗೆ ತಿಲಕರ ಬಂಧನು ಬಂಧನ ರಹಸ್ಯದ ಮೂಲಕ ಹೋರಾಟಕ್ಕೆ ತೀವ್ರತೆ ಇನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನಪ್ಪ ಅಂದರೆ ಮೈಲುಗಲ್ಲು ಯಾರಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸರು ಬ್ರಿಟಿಷ್ ಸರ್ಕಾರದ ಹುದ್ದೆ ತ್ಯಜಸ್ವಿ ಚಳುವಳಿಯಲ್ಲಿ ಭಾಗಿ ನೇತಾಜಿ ಎಂದು ಜನಪ್ರಿಯ ವಿದೇಶದಲ್ಲಿ ಭಾರತೀಯರನ್ನು ಸಂಘಟಿಸಿ ಹೋರಾಡುವ ಪ್ರಯತ್ನ ವಿವಿಧ ದೇಶಗಳಿಗೆ ಪ್ರವಾಸ ತಾಯ್ನಾಡಿನ ಬೆಂಬಲಕ್ಕೆ ಪ್ರೇರಣೆ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಹರಿಪುರ ಅಧಿವೇಶನದ ಅಧ್ಯಕ್ಷ ಧೋರಣೆಗಳ ಹಿನ್ನೆಲೆ ಅಥವಾ ಗಾಂಧಿ ಬೋಸರ ಬಿರುಕು ಕಾಂಗ್ರೆಸ್ನ ಒಳಗಿದ್ದ ತೀವ್ರ ಚಟುವಟಿಕೆಗಳಿಗೆ ಹಿನ್ನಡೆ ಕಾಂಗ್ರೆಸ್ನಿಂದ ಹೊರಬಂದರು ಫಾರ್ವರ್ಡ್ ಬ್ಲಾಕ್ ಪಕ್ಷ ಸ್ಥಾಪನೆ ಬ್ರಿಟಿಷ್ರ ಯುದ್ಧ ತಯಾರಿ ಜಾಗತಿಕ ಯುದ್ಧದಲ್ಲಿ ಭಾರತದ ಪಾಲ್ಗೊಳ್ಳುವಿಕೆಗೆ ವಿರೋಧ ಬೋಸರ ಬಂಧನ ಜರ್ಮನಿಗೆ ಪ್ರಯಾಣ ಹಿಟ್ಲರ್ನಿಂದ ನೆರವಿನ ಭರವಸೆ ಜರ್ಮನಿಯಲ್ಲಿ ಯುದ್ಧ ಕೈದಿಗಳ ಸಂಘಟನೆ ಆಜಾದ್ ಹಿಂದ್ ರೇಡಿಯೋ ಭಾಷಣ ರಾಸ್ ಬಿಹಾರಿ ಬೋಸ್ ಜೊತೆ ಕೈಜೋಡಣೆ ಐ ಎನ್ ಎ ಮುಖಂಡತ್ವ ದೆಹಲಿ ಚಲೋ ಕರೆ ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣೀಕರಿಸುತ್ತೇನೆ ರಂಗೋಣಿಗು ರಂಗೋಲಿನ ಮೂಲಕ ದೆಹಲಿಯ ವಶಕ್ಕೆ ಪ್ರಯತ್ನ ಬ್ರಮಾದ ಗಡಿಯಲ್ಲಿ ಸಶಸ್ತ್ರ ಹೋರಾಟ ಬ್ರಿಟಿಷ್ ಅಥವಾ ಐ ಎನ್ ಎ ನಡುವೆ ತೀವ್ರ ಯುದ್ಧ ಬ್ರಿಟಿನ್ ಸುಭಾಷರ ಆಕಸ್ಮಿಕ ಮರಣ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳೇನು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯನ್ನು ಸ್ಥಾಪಿಸಲಾಗಿದೆ ಮಹಿಳಾ ಶಿಕ್ಷಣಕ್ಕೆ ಒತ್ತು ನೀಡಲಾಗಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ವರದಕ್ಷಿಣೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನು ಸ್ಥಾಪಿಸಲಾಗಿದೆ ಉದ್ಯೋಗಕ್ಕೆ ಸಾಲ ಮತ್ತು ಸಬ್ಸಿಡಿಗಳನ್ನು ನೀಡಲಾಗಿದೆ ಮಹಿಳಾ ಮಂಡಲ ಮತ್ತು ಸ್ವಸಹಾಯ ಸಂಘ ಮಹಿಳಾ ಸಂಘಗಳಿಗೆ ಸಾಲವನ್ನು ನೀಡಲಾಗಿದೆ ಮಹಿಳಾ ಆಯೋಗದ ಸ್ಥಾಪನೆ ರಾಜಕೀಯ ಸ್ಥಳೀಯ ಆಡಳಿತ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಾತಿ ಕಡ್ಡಾಯ ಶಿಕ್ಷಣ ಈ ಏನು ಹೇಳದ್ನಲ್ಲ ಈ ಪಾಯಿಂಟ್ಸ್ಗಳಲ್ಲಿ ಯಾವುದಾದ್ರು ಏಟ್ ಪಾಯಿಂಟ್ಸ್ ಬರೆದ್ರೆ ಫೋ ಮಾರ್ಕ್ಸ್ ಭಾರತದಲ್ಲಿ ಅನುಸರಿಸುವ ಕೃಷಿಯ ವಿಧಗಳನ್ನು ಪಟ್ಟಿ ಮಾಡಿ ಜೀವನಾಧಾರ ವರ್ಗಾವಣೆ ಸ್ಥಿರ ಅದ ಮೂರು ರೀತಿಯಾದಂಥ ಜೀವನಾಧಾರದಲ್ಲಿ ಎರಡು ವಿಧ ವರ್ಗಾವಣೆ ಮತ್ತು ಸ್ಥಿರ ಅದಾದ ನಂತರ ಸಾಂದ್ರ ಬೇಸಾಯ ವಾಣಿಜ್ಯ ಬೇಸಾಯ ಮಿಶ್ರಣ ಬೇಸಾಯ ನೆಡುತೋಪು ಇವೇನಪ್ಪ ಅಂದರೆ ಭಾರತದಲ್ಲಿ ಅನುಸರಿಸುವ ಕೃಷಿಯ ವಿಧಗಳು ಹೌದಾ ಅದರಲ್ಲಿ ಒಣ ಮತ್ತು ಆರ್ದ್ರ ನೀರಾವರಿ ಅಂತಲೂ ಬರ್ತದೆ ಭಾರತದ ನಕ್ಷೆಯನ್ನು ಬರೆದು ಅದರಲ್ಲಿ ಕೆಳಗಳನ್ನು ಗುರುತಿಸಿ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ರೇಖಾಂಶ ಇಪ್ಪತ್ತ್ಮೂರುವರೆ ಡಿಗ್ರಿ ಉತ್ತರ ರೇಖಾಂಶ ಇದು ಇಪ್ಪತ್ತ್ಮೂರೂವರೆ ಡಿಗ್ರಿ ಉತ್ತರ ರೇಖಾಂಶ ಅದಾದ ನಂತರ ಎರಡನೇದು ಅಂಗಲ್ ಆಪ್ಷನ್ ಬಿ ಯಾವುದು ಅಂಗಲ್ ಹೌದು ಎಲ್ಲಿ ಜಮ್ಮು ಕಾಶ್ಮೀರ್ ಜಮ್ಮು ಮತ್ತು ಕಾಶ್ಮೀರದ ಹತ್ರ ಏನಿದೆಪ್ಪ ಅಂದರೆ ಅಂಗಲ್ ಅಂತ ಇದೆ ನೆಕ್ಸ್ಟ್ ಏನು ಕಾವೇರಿ ನದಿ ಕಾವೇರಿ ನದಿ ಕರ್ನಾಟಕ ತಮಿಳುನಾಡು ಮತ್ತು ಕೇರಳದಲ್ಲಿ ಇರ್ತದೆ ಅದಕ್ಕೆ ಅದನ್ನು ಅಲ್ಲಿ ತೋರಿಸಿದಾರೆ ಹೌದಾ ನೆಕ್ಸ್ಟ್ ಕಾವೇರಿ ನದಿ ಆಯಿತು ಮುಂಬೈ ಮುಂಬೈ ಹೌದಾ ಮಹಾರಾಷ್ಟ್ರದ ಮೇನ್ ಪಾಯಿಂಟ್ ಹೌದಾ ಮಹಾರಾಷ್ಟ್ರದ ಏನಪ್ಪ ಅಂದರೆ ಮೇನ್ ಪಾಯಿಂಟು ಮುಂಬೈ ಇಷ್ಟು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಸಮಾಜ ವಿಜ್ಞಾನ ವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿದೆ ನಾನು ಇವೆಲ್ಲ ಏನು ಮಾಡ್ತಾ ಇದ್ದೀನಿ ಇವೆಲ್ಲ ಆಡಿಯೋ ನೋಟ್ಸ್ ಅಂತ ಹೇಳಿದ್ದೀನಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೆಲ್ಪ್ಫುಲ್ ಆಗಲಿ ಇವುಗಳನ್ನು ಪದೇ ಪದೇ ಕೇಳೋದ್ರ ಮೂಲಕ ಇದರಲ್ಲಿರುವಂಥ ಪಾಯಿಂಟ್ಸ್ಗಳು ನೆನ್ಪುಳಿಲಿ ನಿಮ್ಮ ಎಕ್ಸಾಮಲ್ಲಿ ಇದರಲ್ಲಿ ಕೆಲವು ಡೆಫಿನೇಟ್ ಕ್ವಶನ್ಸ್ ರಿಪೀಟ್ ಆಗ್ತಾವ ಅಂತ ಹೇಳ್ತಾ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡುವಂಥ ಕೆಲಸ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್